ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ ಸಂತೋಷ್ ಕೆಂಚಂಬ. ಗೆಳೆಯರೇ, ಏನು ಈ ಒಂದು ಎರಡು ದಿವಸದಿಂದ ಈ ಫಾರ್ಮರ್ಸ್ ಗಳ ಬಿಲ್ ಬಗ್ಗೆ ಒಂದು ತಪ್ಪು ಮಾಹಿತಿ ಸೃಷ್ಟಿಸಿ ಜನರಲ್ಲಿ ಒಂದು ಅಸಮಾಧಾನದ ಒಂದು ವಾತಾವರಣವನ್ನು ತರಕ್ಕೆ ಪ್ರಯತ್ನ ಪಡುತ್ತಿರುವ ಈ ಅಪೋಸಿಷನ್ ಪಾರ್ಟಿಗಳು ಹಾಗೂ ಕೆಲವು ರೀಜನಲ್ ಪಾರ್ಟಿಗಳು, ಇದರ ವಿಷಯ ಮಾತಾಡಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ನಮ್ಮ ಯೂನಿಯನ್ ಗವರ್ಮೆಂಟ್ ಮೂರು ಬಿಲ್ ಗಳನ್ನ ತಂದಿದೆ. ಒಂದು ಎಸೆನ್ಷಿಯಲ್ ಕಮಾಡಿಟಿ ಬಿಲ್, ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಿಲ್ ಹಾಗೂ ಎಪಿಎಂಸಿಯ ಬಗ್ಗೆ ಒಂದು ಬಿಲ್. ನಾನು ಈ ಬಿಲ್ಗಳ ಉಲ್ಲೇಖ ಮಾಡೋಕ್ಕಿಂತ ಮುಂಚೆ ತಮ್ಮ ಬಳಿ ಕೆಲವು ಅಂಕಿ ಅಂಶಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಗೆಳೆಯರೇ, ನಮ್ಮ ಭಾರತ ದೇಶದ ಜಿಡಿಪಿಯಲ್ಲಿ ಟೋಟಲ್ ಕಾಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಬರೀ 14%. 44-50% ಜನ ಅಗ್ರಿಕಲ್ಚರ್ ಮೇಲೆ ಅವಲಂಬಿತವಾಗಿದ್ದಾರೆ. ಅಂದ್ರೆ ಜಾಬ್ ಅಂತ 45-50% ಈಗಲೂ ಕೂಡ ಅಗ್ರಿಕಲ್ಚರ್ ಅಲ್ಲಿ ಇದ್ದಾರೆ. ಹಾಗೂ ಇಷ್ಟೊಂದು 50% ಅಷ್ಟು ಎಂಪ್ಲಾಯ್ಮೆಂಟ್ ಕನ್ಸ್ಯೂಮ್ ಮಾಡ್ತಾ ಇರೋ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ನಾವು ನೋಡಿದ್ರೆ ಇಡೀ ನಮ್ಮ ಜಿಡಿಪಿಯಲ್ಲಿ ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ದು ಬರೀ 2.5%. ಈ ವಿಷಯ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಾತಂತ್ರ್ಯ ಬಂದು 70 ವರ್ಷ ಆಯ್ತು, ಈಗಲೂ ಕೂಡ ಒಬ್ಬ ರೈತ ಅವನ ಪದಾರ್ಥಕ್ಕೆ ಸಿಗಬೇಕಾಗಿರೋ ಅಂತ ಬೆಲೆ ಸಿಗ್ತಾ ಇಲ್ಲ. ಹಾಗೂ ಇವತ್ತು ಏನು ಪ್ರಪಂಚದಲ್ಲಿ ಎಕರೆಗೆ ಉತ್ಪಾದನೆ ಒಂದು ಮಾನದಂಡ ಆಗಿ ನೋಡಿದ್ರೆ ಇಂಡಿಯಾ ಈಗಲೂ ಕೂಡ ಭಾರಿ ಕಮ್ಮಿಯಲ್ಲಿದೆ. ಇಸ್ರೇಲ್ ಅಂತ ದೇಶ, ಚಿಕ್ಕ ಪುಟ್ಟ ದೇಶ, 1947ರಲ್ಲೇ ಅವ್ರಿಗೂ ಒಂದು ದೇಶ ಅಂತ ಆಗಿದ್ದು, ಸುತ್ತಲೂ ಬರೀ ಮರುಭೂಮಿ, ನೀರೇ ಇಲ್ಲ, ಬಟ್ ಆ ದೇಶ ಇವತ್ತು ಅಗ್ರಿಕಲ್ಚರ್ಗೆ ಒಂದು ಹೆಸರುವಾಸಿ ಆಗಿದೆ. ತಾವೆಲ್ಲರೂ ಕೇಳಿರ್ತೀರ. ನಾನು ಈ ವಿಷಯಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇದ್ರ ಬಗ್ಗೆ ಒಂದು ಗಮನವನ್ನು ಹರಿಸಿ ನಾವು ಯಾಕೆ ಈ ತರ ಇದೀವಿ ಅನ್ನೋದನ್ನ ಈಗ ನಾವು ಯೋಚನೆ ಮಾಡಬೇಕಾಗಿರೋ ಸಮಯ. 70 ವರ್ಷಗಳಾದ್ರೂ ಟೆಕ್ನಾಲಜಿ ಬದಲಾಗಿಲ್ಲ, ಟೆಕ್ನಾಲಜಿ ಒಂದು ಅಪ್ಗ್ರೇಡ್ ಆಗಿಲ್ಲ, ಪರ್ ಏಕರ್ ಔಟ್ಪುಟ್ ಇನ್ಕ್ರೀಸ್ ಆಗಿಲ್ಲ. ಈಗಲೂ ಕೂಡ ನಮ್ಮ ಏನು ರೈತ ಬಾಂಧವರು ಪ್ರತಿ ವರ್ಷ ಸಾಲದ ಒಂದು ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ವರ್ಷ ವರ್ಷ ಸುಯಿಸೈಡ್ ಗಳು ನಾವು ಕೇಳ್ತಾನೆ ಇದೀವಿ. ಹೋದ ವರ್ಷ ಸರಿ ಸುಮಾರು 10,000 ಜನ ಸಾಲದ ಒಂದು ಪ್ರಾಬ್ಲಮ್ ಇಂದ ಸುಯಿಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಇಷ್ಟು ವರ್ಷಗಳ ನಂತರನು ಆ ಒಂದು ನಿಟ್ಟಿನಲ್ಲಿ ಸೊಲ್ಯೂಷನ್ ಯಾರೂ ಕೂಡ ಮಾಡಲಿಲ್ಲ. ಎಂತ ಶೋಚನೀಯವಾದ ಒಂದು ಸ್ಥಿತಿ. ಒಬ್ಬ ರೈತ ಅವನು ಬೆಳೆಯಕ್ಕೆ ಯಾವ ಒಂದು ಫಸಲನ್ನ ಬೆಳಿಬೇಕು, ಯಾವ ಪದಾರ್ಥವನ್ನು ಬೆಳಿಬೇಕು ಅಂತ ಹೆಂಗೆ ಸ್ವಾತಂತ್ರ್ಯ ಇರುತ್ತೋ, ಅವನು ಬೆಳೆದ ಮೇಲೆ ಅವನ ಪದಾರ್ಥಗಳಿಗೆ ಅವನೇ ಬೆಲೆ ಕಟ್ಟಬೇಕು. ಆದ್ರೆ ಯಾರೋ ಮೂರನೆಯವರು ಬೆಲೆ ಕಟ್ಟೋದು ಎಷ್ಟು ಸರಿ? ಇಲ್ಲಿ ತನಕ ಆಗ್ತಾ ಇದ್ದಿದ್ದು ಅದೇ. ಯಾರು ಬೆಲೆ ಕಟ್ತಾ ಇದ್ದವರು? ಈ ಮಂಡಿಯವರು. ಮಂಡಿಯವರು ರೈತ ಬೆಳೀತಿದ್ದ ಬೆಳೆಗೆ ಬೆಲೆ ಕಟ್ಟೋದು, ಅಲ್ಲಿ ಒಂದು ಕಾರ್ಟಲೈಸೇಷನ್ ಮಾಡ್ಕೊಂಡು ಅವರಿಗೆ ಬೇಕಾದಾಗ ಪೇಮೆಂಟ್ ಕೊಡೋದು. ಇಂತ ಒಂದು ವಾತಾವರಣ ಸೃಷ್ಟಿಯಾದಾಗ ಒಬ್ಬ ರೈತ ಬೆಳೆಯೋದಾದ್ರೂ ಹೇಗೆ, ಅವನ ಒಂದು ಆರ್ಥಿಕತೆ ಹೇಗೆ ಮುಂದೋಗಕ್ ಸಾಧ್ಯ? ಇವತ್ತಿನ ಒಂದು ಜಾಗತಿಕವಾದ ಒಂದು ಸನ್ನಿವೇಶದಲ್ಲಿ ಒಂದು ಕ್ಲಿಕ್ ಆಫ್ ಅ ಬಟನ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರುವ ಪ್ರಾಡಕ್ಟ್ ಕರ್ನಾಟಕದಲ್ಲಿ ಬೆಳೆದಿದ್ರೆ ಕಾಶ್ಮೀರದಲ್ಲಿ ಸೇಲ್ ಮಾಡಬಹುದು. ಆದ್ರೆ ಒಬ್ಬ ರೈತ ಅವನ ಸ್ಟೇಟ್ ಇರಲಿ, ಕೆಲವು ಕಡೆ ಅವನ ಡಿಸ್ಟ್ರಿಕ್ಟ್ ಬಿಟ್ಟು ಪಕ್ಕ ಡಿಸ್ಟ್ರಿಕ್ಟ್ ಅಲ್ಲಿ ಸೇಲ್ ಮಾಡಕ್ ಆಗ್ತಾ ಇರಲಿಲ್ಲ. ಇದು ಎಷ್ಟು ಸರಿ? ಇಂತ ಒಂದು ಕಾಮನ್ ಸೆನ್ಸ್ ಇರೋಂತ ಒಂದು ವಿಷಯವನ್ನು ಕೂಡ ತಿರುಚಿ ನಮ್ಮ ರೈತರನ್ನ ಹಾದಿ ತಪ್ಪಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಏನನ್ನ ಒಂದು ಹೆಸರಲ್ಲಿ ನಾಳೆ ನಿಮಗೆ MSP ಸಿಗಲ್ಲ. ಏನ್ MSP? ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗಲ್ಲ. ಫಾರ್ಮರ್ಸ್ ಬಿಲ್ ಬಂದು 3 ದಿವಸದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು 3 ಸಲ ಹೇಳಾಯ್ತು, ಯಾವುದೇ ಕಾರಣಕ್ಕೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ತೆಗಿಯಲ್ಲ ಅಂತ. ಒಬ್ಬ ದೇಶದ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಅಲ್ಲೂ ಹೇಳಿದ್ದಾರೆ. ಅಂದ್ರೂ ಕೂಡ ಈ ಅಪೋಸಿಷನ್ ಪಾರ್ಟಿಗಳು ರೈತರನ್ನ ಒಂದು ದಾರಿ ತಪ್ಪಿಸೋ ಅಂತ ಒಂದು ಕೆಲಸಕ್ಕೋಸ್ಕರ ಒಂದು ಸುಳ್ಳು ಮಾಹಿತಿನ ಹಬ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಅನ್ನೋದು ಒಂದು ಪ್ರಶ್ನೆ. ನೋಡಿ, ಪಂಜಾಬ್ ಹಾಗೂ ಹರಿಯಾಣ ಮುಖ್ಯವಾಗಿ ಅಲ್ಲಿ ಒಂದು ಅಪೋಸಿಷನ್ ಕಾಣ್ತಾ ಇದೆ. ತಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು, ಪಂಜಾಬ್ ಹಾಗೂ ಹರಿಯಾಣದಲ್ಲಿ ವೀಟ್ ಅಂದ್ರೆ ಏನು ಗೋಧಿ ಬೆಳೆ ಜಾಸ್ತಿ ಬೆಳೀತಾರೆ. ಅದರಲ್ಲೂ ಅಲ್ಲಿ ಲಾರ್ಜ್ ಫಾರ್ಮರ್ಸ್ ಜಾಸ್ತಿ, ಅಂದ್ರೆ ಹಿಡುವಳಿ ಜಾಸ್ತಿ.
ಒಬ್ಬೊಬ್ರಿಗೆ 25-30 ಆತರ ಎಕರೇಜ್ಗಳು ಜಾಸ್ತಿ. ಇವರಿಗೆ ಮೇಜರ್ ಎಂ ಎಸ್ ಪಿ ಹೊಡೆತ ಬೀಳುತ್ತೆ ಅಂತ ಅವರಿಗೆ ಒಂದು ಭಯ, ಆದ್ರೆ ಅವ್ರಿಗೂ ಕೂಡ ಎಂ ಎಸ್ ಪಿ ಹೊಡೆತ ಬೀಳೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ರಾಜ್ಯಗಳಲ್ಲಿ ಮಿನಿಮಮ್ ಅಂದ್ರೆ 5-6% ತನಕ ಈ ಎಪಿಎಂಸಿ ಟ್ಯಾಕ್ಸೇಷನ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪಂಜಾಬ್ ಹಾಗೂ ಹರಿಯಾಣದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರು 5-6,000 crore ಟ್ಯಾಕ್ಸ್ ಬರ್ತಾ ಇದೆ. ಒಂದು ಈ ಟ್ಯಾಕ್ಸ್ಗೆ ಹೊಡೆತ ಬೀಳುತ್ತೆ ಅಂತ ಒಂದು ಭಯ ಈ ಸ್ಟೇಟ್ಗಳಿಗೆ. ಇನ್ನೊಂದು ಭಯ ಏನಪ್ಪ ಅಂದ್ರೆ ಮಧ್ಯವರ್ತಿಗಳು ಇವರ ಒಂದು ವೋಟ್ ಬ್ಯಾಂಕ್. ಈ ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಮುಖ್ಯವಾಗಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಅಲ್ಲಿ ವಿರೋಧ 6% ತನಕ ಈ ಎಪಿಎಂಸಿ ಟ್ಯಾಕ್ಸೇಷನ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪಂಜಾಬ್ ಹಾಗೂ ಹರಿಯಾಣದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರು 5-6,000 crore ಟ್ಯಾಕ್ಸ್ ಬರ್ತಾ ಇದೆ. ಒಂದು ಈ ಟ್ಯಾಕ್ಸ್ಗೆ ಹೊಡೆತ ಬೀಳುತ್ತೆ ಅಂತ ಒಂದು ಭಯ ಈ ಸ್ಟೇಟ್ಗಳಿಗೆ. ಇನ್ನೊಂದು ಭಯ ಏನಪ್ಪ ಅಂದ್ರೆ ಮಧ್ಯವರ್ತಿಗಳು ಇವರ ಒಂದು ವೋಟ್ ಬ್ಯಾಂಕ್. ಈ ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಮುಖ್ಯವಾಗಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಅಲ್ಲಿ ಯಾರು ಈಗ ವಿರೋಧ ಮಾಡ್ತಾ ಇದಾರಲ್ಲ ಅವೆಲ್ಲಾ ರಾಜಕೀಯ ಪಕ್ಷಕ್ಕೂ ಮುಖ್ಯವಾಗಿ ಅವರ ಬೆಂಬಲಿಗರು ಈ ಎಪಿಎಂಸಿ ಯಾರ್ಡ್ ಅಲ್ಲಿ ಇರುವಂತ ಬ್ರೋಕರ್ಗಳು ಏಜೆಂಟ್ಗಳು ನಾಳೆ ದಿವಸ ಇವರ ರಾಜಕೀಯಕ್ಕೆ ಹೊಡೆತ ಬೀಳುತ್ತೆ ಅನ್ನೋ ಒಂದು ಸಂಶಯದಿಂದ ಒಂದು ಅಪೋಸಿಷನ್ ಮಾಡ್ತಾ ಇದ್ದಾರೆ. ಹಾಗಂತ ಬಿಜೆಪಿ ಅವ್ರಿಗೂ ಈ ಮಧ್ಯವರ್ತಿಗಳು ಹಾಗೂ ಅಲ್ಲಿಯ ಒಂದು ಟ್ರೇಡರ್ಗಳು ಸಪೋರ್ಟರ್ಸ್ ಇದ್ದಾರೆ. ಆದ್ರೆ ಬಿಜೆಪಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯ ಅಲ್ಲ, ನಮ್ಮ ದೇಶದ ಅಗ್ರಿಕಲ್ಚರಿಸ್ಟ್ ಅವರ ಒಂದು ಸಮಸ್ಯೆ ಪರಿಹಾರ ಹೇಗ್ ಮಾಡಬೇಕು ಅನ್ನೋದು ಒಂದು ಮುಖ್ಯ ಗುರಿ. ಇನ್ನೊಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಂದು ನಾವೆಲ್ಲ ಹಾಳಾಗ್ಬಿಡ್ತೀವಿ ಅಂತ ಒಂದು ಗುಮ್ಮವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನನ್ನ ಅನುಭವ ಹೇಳ್ತೀನಿ ಸ್ವಾಮಿ, ನಾನು ಹಾಸನಿನಲ್ಲಿ ಒಬ್ಬ ರೈತ ಕುಟುಂಬದಿಂದ ಬಂದಿರೋನು. ನಮ್ಮಲ್ಲಿ ಎಷ್ಟೋ ಜನ ಗರ್ಕಿನ್ಸ್ ಬೆಳೀತಾರೆ, ಆ ಗರ್ಕಿನ್ಸ್ ಫಾರ್ಮರ್ಸ್ ಅಲ್ಲಿ ಅದು ಕಾಂಟ್ರಾಕ್ಟ್ ಫಾರ್ಮಿಂಗ್, ಅವರಿಗೆ ಮುಂಚೆನೆ ಬೀಜವನ್ನು ಕೊಡ್ತಾರೆ ಹಾಗೂ ಅದಕ್ಕೆ ಒಂದು ಪ್ರೈಸ್ ಅನ್ನು ನಿಗದಿ ಮಾಡ್ತಾರೆ. ಆವಾಗ ಒಬ್ಬ ಫಾರ್ಮರ್ ಅವನ ವರ್ಷದ ಒಂದು ಖರ್ಚುಗಳನ್ನ ಹಾಗೂ ಅವನ ಭೂಮಿಲಿ ಯಾವಾಗ ಏನ್ ಹಾಕಬೇಕು ಅನ್ನೋದು ಅವನು ಪ್ಲಾನ್ ಮಾಡಬಹುದು. ಈ ಕಂಪನಿಗಳು ಬಂದು ಅವ್ರ ಜೊತೆ ಕೆಲಸ ಮಾಡಿ ಟೆಕ್ನಾಲಜಿ ಕೂಡ ಕೊಡ್ತಾರೆ. ಆವಾಗ ಪರ್ ಏಕರ್ ಉತ್ಪಾದನೆ ಕೂಡ ದ್ವಿಗುಣ ಹಾಗೂ ತ್ರಿಗುಣಗೊಳ್ಳುವ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ನಾವು ಟೆಕ್ನಾಲಜಿಲೂ ಮುಂದೆ ಹೋಗಕ್ಕೆ ಬಿಡೋದಿಲ್ಲ ನಮ್ ಫಾರ್ಮರ್ಸ್ಗೆ. ಆಮೇಲೆ ಎಷ್ಟೋ ಸರಿ ಕ್ಯಾಪಿಟಲ್ ಇನ್ಫ್ಯೂಷನ್ ಕೂಡ ಇಂಥ ಕಂಪನಿಗಳು ಬಂದು ಕ್ಯಾಪಿಟಲ್ ಕೂಡ ಕೊಡ್ತವೆ. ಆವಾಗ ಇವ್ರು ಇನ್ನೊಬ್ರು ಯಾರೋ ಥರ್ಡ್ ಪಾರ್ಟಿ ಸಾಲಗಾರರ ಹತ್ರ ಹೋಗುವಂತ ಅವಶ್ಯಕತೆ ಬೀಳಲ್ಲ. ಬೇರೆ ಬೇರೆ ಫೈನಾನ್ಸಿಂಗ್ ಮೆಕ್ಯಾನಿಸಮ್ ಗಳು ಬರ್ತವೆ, ಆರ್ಗನೈಸ್ ಫೈನಾನ್ಸಿಂಗ್ ರೂಟ್ ಬರುತ್ತೆ. ಅದು ಇಷ್ಟ ಇಲ್ಲ ಇವರಿಗೆ. ಒಬ್ಬ ರೈತ ಯಾವಾಗ ನೋಡಿದ್ರು ಸಾಲದಲ್ಲೇ ಇರಬೇಕು, ಯಾವಾಗ ನೋಡಿದ್ರು ಈ ಪೊಲಿಟಿಷಿಯನ್ಸ್ ಗಳ ಮೇಲೆ ಅವಲಂಬಿತವಾಗಿರಬೇಕು, ಇದು ಬೇಕಾಗಿರೋದು ಇವರಿಗೆ. ನಾಳೆ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಅವರ ಮಕ್ಕಳುಗಳನ್ನ ಕೇಳಿ, ನೀವು ನಾಳೆ ದಿವಸ ರೈತರ ಆಗಕ್ಕೆ ಇಷ್ಟ ಪಡ್ತೀರಾ ಅಂತ. ಮುಂದ್ ಬರುವಂತದ್ದು ಸಂಗತಿಗಳು ಭಾರಿ ಕಮ್ಮಿ. ಯಾಕೆ ಅಂದ್ರೆ ಒಂದು ಪ್ರೋಗ್ರೆಸಿವ್ ಕರಿಯರ್ ಅಗ್ರಿಕಲ್ಚರ್ ಅನ್ನೋದನ್ನ ಸೃಷ್ಟಿನೇ ಮಾಡಲಿಲ್ಲ ಯಾವತ್ತು. ಒಬ್ಬ ಅಗ್ರಿಕಲ್ಚರಿಸ್ಟ್ ಆಗಬೇಕು ನಾನು ಅನ್ನೋ ಒಂದು ಗೋಲ್ ಇಟ್ಕೊಳ ಅಂತ ಒಂದು ವಾತಾವರಣನೇ ಸೃಷ್ಟಿ ಮಾಡಲಿಲ್ಲ. 1992 ಆವಾಗಿದ್ದು ಕಾಂಗ್ರೆಸ್ ಗವರ್ಮೆಂಟ್, ಪಿ ವಿ ನರಸಿಂಹರಾವ್ ಅವರ ಗವರ್ಮೆಂಟ್. ಆವಾಗ ಲಿಬರಲೈಸೇಷನ್ ಆದಾಗ ನಾನು ಯಾಕೆ ನಿಮ್ಮ ಗಮನವನ್ನ ಇದಕ್ಕೆ ಸೆಳೆಯಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಆವಾಗಲೂ ಕೂಡ ಲಿಬರಲೈಸೇಷನ್ ಆಗಿದ್ದ ಸಮಯದಲ್ಲಿ ಈ ಬಜಾಜ್ ಅಂತ ಕಂಪನಿಗಳು ಸಿಕ್ಕಾಪಟ್ಟೆ ಕೂಗಾಡಿದ್ವು, ಲೆಫ್ಟಿಸ್ಟ್ ಕಮ್ಯುನಿಸ್ಟ್ ಆರ್ಗನೈಸೇಷನ್ ಗಳು ಸ್ಟ್ರೈಕ್ ಗಳನ್ನ ಮಾಡಿದ್ವು. ಏನಂತ, ಇಲ್ಲಿರೋ ಕಂಪನಿಗಳೆಲ್ಲ ಮುಚ್ಚೋಗ್ಬಿಡ್ತವೆ, ಎಲ್ಲಾ ಪಿ ಎಸ್ ಯುಗಳು ನಾಶ ಆಗ್ಬಿಡ್ತವೆ, ಯಾವ ಪಿ ಎಸ್ ಯುಗಳು ಉದ್ಧಾರ ಮಾಡ್ತಾ ಇರೋದು ನೋಡ್ತಾನೆ ಇದೀವಿ 70 years. ಆದ್ರೆ ಆಗಿದ್ದೇನು, ಆವಾಗ ಇದ್ದಿದ್ ಒಂದೇ ಅಂಬಾಸಿಡರ್ ಕಾರು. ಇವತ್ತು ನಮ್ಮ ಗ್ರಾಹಕರಿಗೆ 16 cars ಒಂದು ಇದು ಸಿಕ್ಕಿದೆ. ಕಾಂಪಿಟೇಷನ್ ಇಂದ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಕಾರು ಆಗ್ಲಿ ಅಥವಾ ಟ್ರ್ಯಾಕ್ಟರ್ ಗಳಾಗ್ಲಿ ಸಿಗೋ ಅಂತ ಒಂದು ವಾತಾವರಣ ಸೃಷ್ಟಿ ಆಯ್ತು. ನಾಳೆ ಕೂಡ ಯಾವಾಗ ಫ್ರೀ ಎಕಾನಮಿ, ಇವತ್ತು ನಾವು ಬೆಳೆದಿದ್ದು ಎಲ್ಲಿ ಬೇಕಾರ ಮಾರಬಹುದು ಅಂತ ಒಂದು ಸಮಯದಲ್ಲಿ ನಾವು ಅವರಿಗೆ ಒಂದು ಈ ತರ ಕಡಿವಾಣಗಳನ್ನ ಹಾಕಿ ಬರೀ ಅವರ ಪ್ರದೇಶಗಳಲ್ಲಿ ಮಾತ್ರ ಮಾರಬೇಕು, ಅದರಲ್ಲೂ ಸೆಸ್ ಕೊಡಬೇಕು. ಇದೊಂಥರ ರೈತರುಗಳಿಗೆ ಬೇಡಿಗಳನ್ನ ತೊಡಸೋ ಅಂತ ಒಂದು ಕಾರ್ಯಕ್ರಮ ಇವರದು. ಅದಕ್ಕೋಸ್ಕರ ಸ್ನೇಹಿತರೆ, ದಯವಿಟ್ಟು
ಯಾವುದೇ ಕಾರಣಕ್ಕೂ ಸುಮ್ಮನೆ ಇವರ ಒಂದು ಪೊಳ್ಳು ಏನು ಸೃಷ್ಟಿ ಮಾಡಿ ಇವರು ನಿಮ್ಮನ್ನ ದಾರಿ ತಪ್ಪಕ್ಕೆ ಪ್ರಯತ್ನ ಪಡಿಸ್ತಾ ಇದಾರೋ ಅದಕ್ಕೆ ನಾವು ಮಾರಿ ಹೋಗೋದ್ ಬೇಡ. ಇನ್ನೊಂದು ವಿಪರ್ಯಾಸ ಅಂದ್ರೆ ಏನ್ ಈ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ ಅವರ ಮ್ಯಾನಿಫೆಸ್ಟೋ 2019 ಮ್ಯಾನಿಫೆಸ್ಟೋದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇತ್ತು. ಆದ್ರೆ ಈಗ ಆಪೋಸಿಷನ್ಗೋಸ್ಕರ ಆಪೋಸಿಷನ್ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ರಾಜಕಾರಣ ಮಾಡೋದು ದಯವಿಟ್ಟು ಬಿಡಿ. ನನ್ನ ಒಂದು ಕೋರಿಕೆ ಎಲ್ಲಾ ರಾಜಕೀಯ ಪಕ್ಷಕ್ಕೂ, ದೇಶ ಹಾಗೂ ನಮ್ಮ ದೇಶದ ಜನರು ಬಂದಾಗ ರಾಜಕೀಯವನ್ನು ಪಕ್ಕಕ್ಕಿಟ್ಟುಬಿಟ್ಟು ಏನು ಸರಿ ಇದೆಯೋ ಏನು ತಪ್ಪಿದೆಯೋ ಅದನ್ನ ಜನರ ಮುಂದೆ ತಗೊಂಡೋಗಿ. ನಮಸ್ಕಾರ. ಜೈ.